ಕೊಡಗಿನಲ್ಲಿ ಆಹಾರ ಮತ್ತು ವಾಣಿಜ್ಯ ಬೆಳೆಗಳು ಮಳೆಯನ್ನೇ ಅವಲಂಬಿಸಿವೆ ಆದರೆ ಜಿಲ್ಲೆಯಲ್ಲಿ ಈ ಬಾರಿ ಮಾನ್ಸೂನ್ ಸಮಾಧಾನಕರವಾಗಿಲ್ಲ ಜೂನ್ ನಾಲ್ಕನೇ ವಾರ ಆರಂಭವಾಗಿದ್ದರೂ ನಿರೀಕ್ಷಿತ ಮಳೆಯಾಗಿಲ್ಲ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಕಾವೇರಿ ಜಲನಯನ ಪ್ರದೇಶದಲ್ಲಿ ಜಲದ ಬಸರು ಕೂಡ ಕಂಡುಬರುತ್ತಿಲ್ಲ ಜೂನ್ ಒಂದರಿಂದ ಹದಿನೈದರವರೆಗೆ ಕೊಡಗಿನಲ್ಲಿ ನೂರ ನಲವತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತ್ ಮೂರರಷ್ಟು ಕಡಿಮೆ ಮಳೆ ದಾಖಲಾಗಿದೆ ಮೇ ಇಪ್ಪತ್ನಾಲ್ಕರಿಂದ ಆರಂಭವಾಗಿದ್ದ ರೋಹಿಣಿ ಮಳೆ ಹೊರಟು ಹೋಗಿದೆ ಜೂನ್ ಏಳರಿಂದ ಆರಂಭವಾಗಿರುವ ಮೃಗಶಿರ ಇನ್ನೇನೋ ಹೊರಟು ನಿಂತಿದೆ ಇದೇ ಶುಕ್ರವಾರದಿಂದ ಆರಿದ್ರ ಮಳೆ ನಕ್ಷತ್ರ ಆರಂಭವಾಗಲಿದೆ ಆರಿದ್ರ ಬಿರುಸು ಪಡೆದರೆ ಕೊಡಗಿನಲ್ಲಿ ನಿರೀಕ್ಷಿತ ಮಳೆಯನ್ನು ನಿರೀಕ್ಷಿಸಬಹುದು ಜೂನ್ ಮೊದಲ ವಾರದಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುವುದರೊಂದಿಗೆ ಮುಂಗಾರು ಸಕಾಲಕ್ಕೆ ಆರಂಭವಾಗಿದೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಇದೀಗ ಮಳೆಯ ವಾತಾವರಣವಿದ್ದರೂ ಸಮಾಧಾನಕರವಾಗಿಲ್ಲ ಆದರೆ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರದಲ್ಲಿ ಹದಿನೈದು ದಿನಗಳಿಂದ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ ಮೈಸೂರಿನಲ್ಲಿ ವಾಡಿಕೆಗಿಂತ ಶೇಕಡಾ ನಲವತ್ತು ಮಂಡ್ಯದಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಚಾಮರಾಜನಗರದಲ್ಲಿ ವಾಡಿಕೆಗಿಂತ ಶೇಕಡಾ ನೂರ ಆರರಷ್ಟು ಮಳೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಕೃತಿಕ ವಿಪತ್ತು ನಿರ್ವಹಣಾ ಸಂಸ್ಥೆ ತಿಳಿಸಿದೆ ಮುಂಗಾರು ಕ್ಷೀಣವಾಗುತ್ತಿರುವ ಬಗ್ಗೆ ರೈತರಲ್ಲಿ ಆತಂಕವಿದ್ದರೂ ಇನ್ನು ಆರಂಭಿಕ ದಿನಗಳಾಗಿರುವುದರಿಂದ ಮುಂದೆ ಮುಂಗಾರು ಚೇತರಿಕೆ ಕಾಣಬಹುದು ಎಂದು ತಜ್ಞರು ಹೇಳುತ್ತಾರೆ